ಖಾಸಗಿ ಆಸ್ಪತ್ರೆ ವೈದ್ಯರ ಮುಷ್ಕರ ಹಿನ್ನೆಲೆ ಫನಾ ಮತ್ತು ಐಎಂಎ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿ ನಡೆಯುತ್ತಿದೆ. ಈಗಾಗಲೇ ಖಾಸಗಿ ಆಸ್ಪತ್ರೆ ವೈದ್ಯರ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಫನಾ ಮತ್ತು ಐಎಂಎ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮತ್ತೊಂದು ಅಸ್ತ್ರವನ್ನ ಸರ್ಕಾರದ ವಿರುದ್ಧವಾಗಿ ಪ್ರಯೋಗ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆಯಿಂದ ಒಪಿಡಿ ಸೌಲಭ್ಯವನ್ನು ಕೂಡ ಬಂದ್ ಮಾಡಲಿದ್ದೇವೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ತಿದ್ದುಪಡಿ ಏನಿದೆ ಆ ಮಸೂದೆಯನ್ನ ಜಾರಿಗೆ ತರಬಾರದು ಅನ್ನುವಂತಹ ಆಗ್ರಹವನ್ನ ಮುಂದಿಟ್ಟುಕೊಂಡು ಬೇಡಿಕೆ ಈಡೇರೋ ತನಕ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ. ಒಂದ್ ಕಡೆ ಇವರ ಮುಷ್ಕರ ನಡೀತಾ ಇದೆ, ಒಂದ್ ಕಡೆ ಜನರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಇದ್ಯಾವುದರ ನಡುವೆ ಕೂಡ ಈ ಕಡೆ ವೈದ್ಯರು ಸೋಲ್ತಾ ಇಲ್ಲ, ನಾ ಬಿಡೆ ನೀ ಕೊಡೆ ಅನ್ನುವಂತಹ ರೀತಿಯಲ್ಲಿ ಈ ಪ್ರತಿಭಟನೆಗಳು ಮುಂದೆ ಸಾಗ್ತಾ ಇದೆ. And again, I reiterate, it is for the public good and for cause of the common man. Sir, any questions you have? We have received multiple reports that more than 6 people have lost life during the protest on day one. Do you think this is a blackmail tactics where you are holding the entire Karnataka hostage for the benefit of hospitals? Number one. Number two, what if the government now presses ESMA against you guys? The answer is, our honorable health minister has to speak on this aspect, not we. As Dr. Madan said it, we are so compelled to do it in the larger interest of the future of the healthcare of people of Karnataka. And if the ESMA, now we have to do it.